ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿಷ್ಯ ಶಿಷ್ಯ ಓಡಬಿಟ್ನ? ಅಯ್ಯೋ ನಾನಲ್ಲ, ಅಯ್ಯೋ ಇಲ್ಲಿದೆಯೇನೋ, ಎಷ್ಟು ಗಾಬರಿ ಆಗೋಯ್ತು. ಬಾಸ್ ಏನ್ ಬಾಸ್, ಬೇವ್ರನ್ನೆಲ್ಲ ಸ್ನಾನ ಮಾಡ್ಬಿಟ್ಟಿದ್ದೀರಾ? ಏನಾದ್ರು ಹೇಳಿದ್ರಾ ಅಥವಾ ಸಮಾಧಿನ? ಎಲ್ಲ ಹೇಳ್ದೆ, ಲಾಸ್ಟ್ ಡೈಲಾಗ್ ಭಯ ಆಗೋಯ್ತು. ಅದಕ್ಕೆ ಹೇಳೋದು, ಗೋಡೆ ಹತ್ಬೇಕು ಅಂತ ಆಸೆ ಇದ್ರೆ ಸಾಕಾಗಲ್ಲ, ಅದಕ್ಕೆ ಪ್ರಾಕ್ಟೀಸ್ ಬೇಕು ಅಂತ. ಶಿಷ್ಯ ನೆಕ್ಸ್ಟ್ ಟೈಮ್ ನೋಡು, ಹಂಗೆ ಚಿಂದಿ ಉಡಾಯಿಸ್ಬಿಡ್ತೀನಿ. ಹಂಗಾರೆ ಈ ಸಲನು ಹೊಗೆನೆ. ಏಯ್ ಸುಮ್ಮನಿರ, ಏನೇನು ಹೇಳ್ಬೇಡ. ಆ ಮನೇಲಿ ಲೈಟ್ ಆನ್ ಆಯ್ತು, ಮೋಸ್ಟ್ಲಿ ಯಾರೋ ಕೇಳಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಹೆಂಗ ವರ್ಕೌಟ್ ಆದ್ರೆ ಸಾಕ್ಬಿಡ. ಮಾಲಿನಿಯವರೇ, ನಿನ್ನೆ ರಾತ್ರಿ ಬುಡ್ ಬುಡ್ಕಿಯನು ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಂತ ಏನೇನೋ ಹೇಳ್ತಾ ಇದ್ನಲ್ಲ, ನೀವು ಕೇಳಿಸ್ಕೊಂಡ್ರ? ಎಲ್ಲೋ ಕನ್ಸಲ್ ಕೇಳ್ದಂಗ ಇತ್ತು, ನಾನ್ ಕೇಳಿಸ್ಕೊಳ್ಳಿಲ್ಲ. ನೀವ್ ಎಚ್ಚರ ಇದ್ರಲ್ಲ, ನೀವ್ ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಕೊಂಡೆ, ಆದ್ರೆ ಅಸ್ಪಷ್ಟವಾಗಿ ಕೇಳಿಸ್ತು. ಯಾಕಂದ್ರೆ ಆ ಸೌಂಡ್ಗಿನ್ನ ನಿಮ್ ಗೊರ್ಕೆ ಸೊಂಡೆ ಜಾಸ್ತಿ ಆಗಿತ್ತು. ನಾನ್ ಗೊರ್ಕೆ ಹೊಡಿತೀನ? ನಾನ್ ಹೀರೋಯಿನು, ನನ್ ಗೊರ್ಕೆ ಎಲ್ಲ ಹೊಡೆಯಲ್ಲ. ಏನೇನು ಏನೇನು ಇನ್ನೊಂದ್ಸಲ ಹೇಳಿ. ನಾನ್ ಹೀರೋಯಿನು, ನನ್ ಗೊರ್ಕೆ ಎಲ್ಲ ಹೊಡೆಯಲ್ಲ ಅಂದೆ. ಓಹೋಹೋ, ಹೀರೋಯಿನ್ ಆದ್ರೆ ಗೊರ್ಕೆ ಹೊಡಿಬಾರ್ದು ಅಂತ ರೂಲ್ಸ್ ಇದೆ. ನಿಮ್ ಹತ್ರ ಯಾರು ಮಾತಾಡ್ತಾರೆ? ಮೇ ಬಿ ಅನ್ಪೂರ್ಣವ್ರು ಕೇಳಿಸ್ಕೊಂಡಿರ್ಬಹುದು, ಅವ್ರ ಹತ್ರ ಹೋಗಿ ಕೇಳ್ತೀನಿ. ಮಾಲಿನಿ ಅವ್ರೆ, ಅನ್ಪೂರ್ಣ ಅವರು ತರಕಾರಿ ತರಕ್ ಹೋಗಿದ್ದಾರೆ. ಆಯ್ತು ಬಿಡಿ, ಕಾಲ್ ಮಾಡ್ತೀನಿ. ಮಾಡಿ ಮಾಡಿ. ಹೇಳಿ ಮಾಲಿನಿ. ಲೌಡ್ ಸ್ಪೀಕರ್ ಹಾಕಿ, ಲೌಡ್ ಸ್ಪೀಕರ್ ಹಾಕಿ. ಹಲೋ ಅನ್ಪೂರ್ಣ ಅವರೇ, ಎಲ್ಲಿದ್ದೀರಾ? ತರಕಾರಿ ತೊಳಕ್ ಬಂದಿದ್ದೆ, ಇಲ್ಲೇ ಮನೆ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ. ಹೌದಾ? ನನ್ನೆ ರಾತ್ರಿ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಂತ ಹೇಳೋನು ಏನೋ ಹೇಳ್ತಿದ್ನಂತೆ, ನೀವೇನಾದ್ರೂ ಕೇಳಿಸ್ಕೊಂಡ್ರ? ಹೌದು ರೀ, ಹಾಲಕ್ಕಿ ನುಡಿತೈತೆ. ಈ ಮನೆಯಲ್ಲಿ ಚಿತ್ರ ವಿಚಿತ್ರವಾಗಿ ಏನೇನೋ ನಡೀತೈತೆ, ಅದೆಲ್ಲ ಸದ್ಯದಲ್ಲೇ ನಿಮ್ ಗಮನಕ್ಕೆ ಬರ್ತೈತೆ. ನಿಮ್ ಪ್ರಾಣ ಉಳಿಬೇಕು ಅಂದ್ರೆ ನೀವು ಸೂಕ್ತವಾದ ನಿರ್ಧಾರ ತಗೋಬೇಕು ಅಂತ ಹೇಳ್ದಾರಿ. ಅಯ್ಯಯ್ಯೋ, ನನ್ಗೇನು ಅರ್ಥ ಆಗ್ತಿಲ್ಲ, ಆದ್ರೆ ಭಯ ಆಗ್ತಾ ಇದೆ. ರೇಖಾ ಸ್ವಲ್ಪ ಸುಮ್ಮನಿರಿ. ಅನ್ಪೂರ್ಣ ಅವ್ರೆ, ಈಗಿನ ಕಾಲದಲ್ಲಿ ನೀವು ಇದನ್ನೆಲ್ಲ ನಂಬ್ತೀರಾ? ಇದೆಲ್ಲ ನಿಜನಾ? ರೀ ಮಾಲಿನಿ, ನಮ್ಮಅಮ್ಮ ಯಾವಾಗ್ಲೂ ಹೇಳೋರು, ಬೆಳಗಿನ ಜಾವ ಬುಡ್ಬುಡ್ಕೆ ಒಂದ್ ಬಂದ್ ಏನೇ ಹೇಳಿದ್ರು ಅದು ಸತ್ಯ ಆಗತ್ತೆ ಅಂತ. ಅನ್ಪೂರ್ಣ ಅವ್ರೆ, ಈ ಚಿತ್ರ ವಿಚಿತ್ರ ಎಲ್ಲ ನನಗ್ ಚೆನ್ನಾಗ್ ಗೊತ್ತು, ನೀವೇನು ಭಯ ಪಟ್ಕೋಬೇಡಿ. ಯಾಕಂದ್ರೆ ಈ ಮನೇಲಿ ಏನಾಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನಾಗುತ್ತೆ? ಏನಾಗುತ್ತಾ? ಚಿತ್ರ ಅಂದ್ರೆ ಶೂಟಿಂಗ್, ಈ ಮನೇಲಿ ಶೂಟಿಂಗ್ ನಡೆಯುತ್ತೆ. ವಿಚಿತ್ರ ಅಂದ್ರೆ ನೀವ್ ಯಾಕೆ ಮಾಡ್ತಿರಲ್ಲ, ಅದೇ ವಿಚಿತ್ರ. ಚಿತ್ರ ವಿಚಿತ್ರ ರೇಖಾ, ಬಾಯ್ ಬಂದಿದ್ದೆಲ್ಲ ಮಾತಾಡ್ಬೇಡಿ. ನಾನು ವಿಚಿತ್ರವಾಗಿ ಆಕ್ಟಿಂಗ್ ಮಾಡಲ್ಲ, ನಾನು ಆಕ್ಟಿಂಗ್ ಮಾಡೋದು ಗಾಡ್ಸ್ ಗಿಫ್ಟ್. ಅಯ್ಯೋ, ಬುಡ್ಬುಡ್ಕೆ ಒಂದ್ ಬಂದ್ ಏನೇನೋ ಹೇಳ್ದ, ನಾನು ಆ ಟೆನ್ಷನ್ ಅಲ್ಲಿದೆ, ನೀವಿಬ್ರು ಜಗಳ ಆಡ್ತಾ ಇದೀರಲ್ಲ. ಅದೇನೋ ಹೇಳ್ದ ಹೇಳ್ದ ಅಂತ ಹೇಳ್ತಾ ಇದ್ದೀರಾ, ಅದೇನ್ ಹೇಳ್ದ ಅಂತ ಅರ್ಥ ಆಗೋತರ ಹೇಳ್ತಾನೆ ಇಲ್ಲ. ಅದೇ ರೀ ರೇಖಾ, ನಮ್ಮವರು ವಿಚಿತ್ರವಾಗಿ ಆಡಿದ್ದು. ಇದ್ದಕ್ಕಿದ್ದ ಹಾಗೆ ದೀಪ ಉರಿತಾ ಇತ್ತು. ಗಂಟೆ ಶಬ್ದ ಕೇಳಿಸ್ತಿತ್ತು. ಚಿತ್ರ ವಿಚಿತ್ರವಾಗಿ ಏನೇನು ಶಬ್ದ ಎಲ್ಲ ಕೇಳಿಸ್ತಿರ್ಲಿಲ್ವಾ? ಇನ್ನೆಲ್ಲ ಅದೆಲ್ಲ ದಿನ ನಡಿಬಹುದು ಅಂತ ಹೇಳ್ದ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಆ ಬೊಗ್ಲೋ ನಾಯಿ ಯಾವ್ದು ಅಂತ ಹುಡ್ಕೊಂಡೋಗಿ ಬಿಸ್ಕೆಟ್ ಹಾಕಿದ್ರಾಯ್ತು, ದೀಪ ಉರಿತಾ ಇದೆ ಅಂತ ಹೇಳಿದ್ರೆ ಎಣ್ಣೆನೆಲ್ಲ ಖಾಲಿ ಮಾಡಿದ್ರಾಯ್ತು. ಗಂಟೆ ಶಬ್ದ ಬರ್ತಾ ಇದೆ ಅಂದ್ರೆ ಈಗ ಹತ್ತಿ ಇಟ್ಕೊಂಡು ಮಲ್ಕೊಂಡ್ರಾಯ್ತು. ರೇಖಾ, ಬಂದಿರೋದು ದೇವ್ರೋ ದೆವ್ವ ಅನ್ನೋ ಗೊತ್ತಿಲ್ಲ. ಒಂದ್ ವೇಳೆ ದೆವ್ವ ಆಗಿದ್ರೆ ಏನ್ರಿ ಮಾಡ್ತೀರಾ? ದೆವ್ವ ಏನಾದ್ರು ಈ ಮನೇಲಿದ್ರೆ ಅದನ್ನು ಕೇಳಿಸ್ಕೊತಾ ಇರ್ಬೋದಲ್ವಾ? ನನಗಂತೂ ತುಂಬಾ ಭಯ ಆಗ್ತದೆ, ನಾನು ಈ ಮನೇಲಿ ಇರಲ್ಲ. ಹೌದೌದು, ನಾನು ಇರಲ್ಲ. ರೇಖಾ ನೀವು ಸ್ವಲ್ಪ ಸುಮ್ಮನಿರಿ, ನಂಗೆ ಟೆನ್ಷನ್ ಕೊಡಬೇಡಿ. ಬುಡ್ಬುಡ್ಕೆ ಅವ್ನು ಬಂದು ಏನೋ ಹೇಳ್ದ, ಆದ್ರೆ ಎಲ್ಲಾನೂ ನಿಜ ಆಗತ್ತೆ ಅಂತ ಏನಿಲ್ವಲ್ಲ. ನೀವು ಸುಮ್ಮನೆ ಟೆನ್ಷನ್ ಆಗಬೇಡಿ, ನಾನು ಬರ್ತಾ ಇದ್ದೀನಿ ಇರಿ. Oh.
ರೇಖಾ ಮೇಡಮ್ ಅವ್ರಿಗೆ ದೇವ್ರಿಗೂ ದೇಹಕ್ಕೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲಪ್ಪ. ರೇಖಾ ದೆವ್ವ ಅಂತಾನೆ ಹೇಗ್ ಹೇಳ್ತೀರಾ? ದೇವ್ರು ಬಂದಿರ್ಬೋದಲ್ವಾ? ಗೌಡ್ರೆ ನಿಮ್ಗೆ ಏನಾಗಿದೆ? ನೀವ್ ಹರಕೆ ಏನಾದ್ರೂ ಹೊತ್ಕೊಂಡಿದ್ದೀರಾ ಅಥವಾ ತೀರ್ಥ ಆದ್ರೆ ಏನಾದ್ರು ಹೊಡ್ಲಾ? ಆ ಗೊತ್ತಾಯ್ತು ಗೊತ್ತಾಯ್ತು, ನೀವು ಸನ್ಯಾಸತ್ವ ತಗೊಂಡಿದ್ದೀರಾ ಅನ್ಸುತ್ತಲ್ವಾ? ವೈಬ್ರೇಷನ್ ಮೂಡಲ್ಲಿದೆ, ಸೈಲೆಂಟ್ ಮೂಡ್ಗೆ ಹೋಗ್ಬೇಕು. ರೇಖಾ ಮೊದ್ಲು ನೀವು ಸೈಲೆಂಟ್ ಆಗಿ ಬನ್ನಿ, ಈ ಕಡೆ ಬನ್ನಿ. ರೀ ಏನ್ರಿ ಇದು ನಿಮ್ ಅವತಾರ? ದೇವ್ರ ಬಂದ್ರೆ ಹೀಗೇನ ಹೋಗಿ ಬೇವಿನ ಸೊಪ್ಪು ತನ್ನಿ, ಒಡೆಯೋಣ ಒಡೆಯೋಣ. ರೇಖಾ ಬೇವಿನ ಸೊಪ್ಪು ಹೊಡೆಯೋದು ದೇವ್ರಿಗಲ್ಲ, ದೆವ್ವಕ್ಕೆ. ಹಾಗೆಲ್ಲ ಮಾತಾಡ್ಬೇಡಿ, ದೇವ್ರ ಕೋಪ ಬರುತ್ತೆ. ಹೊಡ್ಕೊಳ್ಳಿ ಕೆನ್ನೆಗೆ, ಅವ್ರ ಕೆನ್ನೆಗಲ್ಲ ರೀ, ನಿಮ್ ಕೆನ್ನೆಗೆ ಹೊಡ್ಕೊಳ್ಳಿ. ಅಲ್ಲ ಅನ್ಪೂರ್ಣವ್ರೆ, ಕೌಡ್ರು ಒಂದಿನೂ ದೇವ್ರಿಗೆ ಕೈ ಮುಗಿಲಿಲ್ಲ. ಅದ್ ಹೇಗ್ ಅವ್ರ ಮೇಲೆ ದೇವ್ರ ಬರಕ್ ಸಾಧ್ಯ? ಮೋಸ್ಟ್ಲಿ ಅವರು ನಾಟಕ ಆಡ್ತಿದ್ದಾರೆ ಅನ್ಸುತ್ತೆ. ರೀ ಮಾಲಿನಿ, ನೀವು ಶ್ರೀಮಂಜುನಾಥ ಸಿನಿಮಾ ನೋಡಿಲ್ವೇನ್ರಿ? ಅರ್ಜುನ್ ಸರ್ಜಾ ಅವರು ದೇವ್ರಿಗೆ ಎಷ್ಟೇ ಬೈದ್ರು, ಅವ್ರು ಮಾಡಿದ ಒಂದ್ ಒಳ್ಳೆ ಕೆಲ್ಸದಿಂದ ದೇವ್ರವ್ರ ದರ್ಶನ ಕೊಡ್ಲಿಲ್ವಾ? ಹಾಗೆ ನಮ್ಮ ಯಜಮಾನ್ರಿಗೆ ಒಳ್ಳೆ ಮನ್ಸಿದೆ ಅನ್ಸುತ್ತೆ, ಅದಕ್ಕೆ ದೇವ್ರು ಬಂದಿದೆ. ಮೇ ಪುಲ್ರೈಸು ಸೂಪರ್, ನನ್ನ ಪರವಾಗಿ ಮಾತುಕತೆ ನಡೀತಾ ಇದೆ, ಮಂತ್ರ ಪ್ರಾಕ್ಟೀಸ್ ಮಾಡೋ. ಓಂ ಯಥಾಯಿ ಪ್ರವಾಹಿ, ಓಂ ಯಥಾಯಥಾಯಿ 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 ಯಥಾಯಥಾಯಿ. ಗೌಡ್ರೆ ಬರೀ ಯಥಾಯಥಾಯಿ 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 ಅಂತ ಇದ್ದೀರಲ್ಲ, ಮುಂದೆ ಏನಂತ ಹೇಳಿ. ಅಯ್ಯಯ್ಯೋ ಏನಪ್ಪ ಇದು, ನಾಲ್ಕ ತಿರುಗ್ತಾನೆ ಇಲ್ವೇ? ಏಳ್ಲಿಲ್ಲ ಅಂದ್ರೆ ಡೌಟ್ ಬಿಡೋದ್ ಯಾರೇ? ಗೌಡ್ರೆ ನೀವು ನಾಟಕ ಮಾಡ್ತಾ ಇಲ್ಲ ತಾನೆ? ಸುಮ್ನಿರ್ತೀರ ರೀ, ನಾನು ನಿಮ್ ಫುಲ್ ರೈಸ್ ಬಂದಿದ್ದೀನಿ, ಹಾಫ್ ರೈಸ್ ತಿನ್ನೂರಂತೆ, ಬನ್ನಿ ಗೌಡ್ರೆ. ರೀ ಕಣ್ ತೆಗಿರಿ, ಯಾರು ನೀವೆಲ್ಲ? ರೀ ನಾನು ನಿಮ್ ಧರ್ಮ ಪತ್ನಿ ಅನ್ನಪೂರ್ಣ. ಇಲ್ಲಿ ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ, ಪ್ರಪಂಚದಲ್ಲಿರುವವರೆಲ್ಲರೂ ನನಗೆ ಮಕ್ಕಳೇ. ನಾನು ಎಂದರೆ ಅಹಂ ಬ್ರಹ್ಮಾಸ್ಮಿ, ನೀನು ನನ್ನವಳು, ಎಲ್ಲರೂ ನನ್ನವರು, ಎಲ್ಲದರಲ್ಲೂ ಕುಳಿತಿರುತ್ತೆ. ಹಾಲಿನಲ್ಲಿರುವ ಮೊಸರಿನಿಂದ ಭಯವೆಂಬ ಬೆಣ್ಣೆಯನ್ನು ತೆಗೆದು ಶ್ರದ್ಧೆ ಎಂಬ ತುಪ್ಪವನ್ನು ತೆಗೆದರೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಗೌಡ್ರೆ ಎಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ದೀರಾ, ನೀವು ಈಗ ದೇವ್ರಲ್ವಾ? ದೇವ್ರೇ ನಿಮ್ ಹೆಸರೇನು, ನೀವು ಯಾವ ರೂಪದಲ್ಲಿ ಬಂದಿದ್ದೀರಾ? ಶಾಸ್ತ್ರದ ಪ್ರಕಾರ ದೇವರೊಬ್ಬ ನಾಮ ಅಲ್ಲ,
ಏಕಂ ತತ್ ವಿಪ್ರ ಬಹುದ ವದಂತಿ. ದೇವ್ರೆ, ನೀನು ಗೌಡ್ರ ಮೈ ಮೇಲೆ ಬಂದಿದ್ಯಲ್ವಾ? ಗೌಡ್ರದ್ದೇ ತಾನೆ ನಾಲ್ಗೆ, ಕನ್ನಡದಲ್ಲಿ ಮಾತಾಡ್ಬೋದಾನೆ. ಸತ್ಯ ಒಂದೇ, ಅದನ್ನ ಬೇರೆ ಬೇರೆಯವರು ಬೇರೆ ಬೇರೆ ತರ ಕರೀತಾ ಇರ್ತಾರೆ. ನಿಮ್ ಹೆಸರು ಹೇಳಿ ದೇವ್ರೆ. ಜಾತಿಗೊಂದು ದೇವ್ರಿದೆ, ನಿಮ್ಗೆ ಇಷ್ಟ ಹೇಗ್ ಬರುತ್ತೋ ಹಾಗೆ ಕರೀರಿ. ಅಲ್ಲ, ನಿಮ್ಮೇಲೆ ನಿಜವಾಗ್ಲು ದೇವ್ರು ಬಂದಿದ್ಯಾ? ನನಗೂ ಅದೇ ಡೌಟು. ನಮ್ಮ ಮೇಲೆ ದೇವ್ರು ಬರೋದು ನ್ಯಾಯ, ಗೌಡ್ರ ಮೇಲೆ ಬಂದಿದ್ಯಲ್ಲ ಅದು ಅನ್ಯಾಯ. ಏನಪ್ಪ ಮಾಡೋದೀಗ? ಹಗಲಲ್ಲಿ ಇರುಳಲ್ಲಿ ಎಲ್ಲ ಕಾಲಗಳಲ್ಲಿ, ಹಗಲಲ್ಲಿ ಇರುಳಲ್ಲಿ ಎಲ್ಲ ಕಾಲಗಳಲ್ಲಿ, ಭಕ್ತರ ಬಳಿಯಲ್ಲಿ ಭಕ್ತಿಯ ಸುಳಿಯಲ್ಲಿ, ನೆನೆದವರ ಮನದಲ್ಲಿ ಕರೆದವರ ಎದುರಲ್ಲಿ, ನಾನು ನಾನೆಂಬ ಅಜ್ಞಾನಿಗೆ ನಾನಿಲ್ಲ ನಾನಿಲ್ಲ. ನಾನು ಎಲ್ಲೋ ಕೇಳಿದ್ದೀನಿ, ಮೋಸ್ಟ್ಲಿ ಇದು ಫಿಲ್ಮ್ ಸಾಂಗ್ ಅನ್ಸುತ್ತೆ. ಏನಪ್ಪ ಮಾಡೋದು ಈಗ? ಡೌಟ್ ಬಂದ್ಬಿಟ್ಟದೆ, ಏನಾದ್ರೂ ಹೇಳಿ ತಪ್ಪಿಸ್ಕೊಂಬಿಡ. ಯದಾ ಯದಾ ಹಿ ಧರ್ಮಸ್ ಸರ್ವೇ ಜನ ಸುಖಿನೋ ಭವನ್. ಕೇಳಿಸ್ಕೊಂಡ್ರೆ ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಿದ್ದಾರೆ. ಅವ್ರ ನಾಲ್ಗೆನ ಹುಣ್ಸಣ್ಣ ಹಾಕಿ ತಿಕ್ಕಿದ್ರು ಅವ್ರಿಗೆ ಇಷ್ಟೆಲ್ಲ ಮಂತ್ರ ಹೇಳಕ್ ಬರಲ್ಲ ರೀ. ಹೌದು ಅನ್ಪೂರ್ಣ ಅವ್ರೆ, ಸಾಧ್ಯನೇ ಇಲ್ಲ. ಗೌಡ್ರ ಮೇಲೆ ರಿಯಲ್ ದೇವ್ರು ಬಂದಿದೆ ಅಂತ ಅನ್ಸುತ್ತೆ. ಅಯ್ಯಯ್ಯೋ, ಈಗ ದೇವ್ರಲ್ವಾ, ರಿಯಲ್ ದೇವ್ರಿಗೆ ಜೈ, ರಿಯಲ್ ದೇವ್ರಿಗೆ ಜೈ, ರಿಯಲ್ ದೇವ್ರಿಗೆ ಜೈ. ಹೇಗಾದ್ರೂ ಮಾಡಿ ಆ ಸೀತಾದೇವಿ ಅವ್ರ ಮನೆ ಎಲೆಕ್ಟ್ರಿಸಿಟಿ ಬಿಲ್ನ ಕಲೆಕ್ಟ್ ಮಾಡ್ಲೇಬೇಕು. ಶೋ ನಿಂತ್ಕೊಳ್ಳೆ ಪೆದ್ದಿ, ಅದು ಜಗ್ಗಿಗೆ ಅಲ್ಲ ಪೆಗ್ಗಿಗೆ. ಏ ಪೆಗ್ಗಿಗೆಲ್ಲ ನಾಟಕ ಎಲ್ಲ ಇದ್ದೀವ, ಏನಾದ್ರು ಡೈರಿ ಜಗ್ಗೆಯ. ಏನೇ ಮಾತಾಡ್ತಿದ್ಯಾ? ನೀವೇನೋ ಕೇಳಿದ್ರೆ ನಾನು ಓಲಿ ಆಚ್ಕೋಯ್ತಿದ್ದೀರಾ? ರಜಾ ನನಗಂತಾರೆ ಕೆಲ್ಸಕ್ಕೆ ಈ ದಿನ ರಜಾ. ಕಮ್ಲಿಗೆ ಫುಲ್ಲು ಮಜ್ಜಾ ಮಜ್ಜಾ ಮಾಡ್ಕೊಂಡು ಮನೇಲಿ ಆರಾಮಾಗಿರ್ತೀನಿ. ಹೋ ಕಣೆ, ಏನ್ ಮಾಡ್ತೀಯ ಹೇಳು? ಮೂರ್ ದಿವಸ ರಜಾ ಕೊಟ್ಬಿಟ್ನಲ್ಲ, ಹಂಗ ಆಡ್ಸುತ್ತೆ ನಿನ್ಗೆ. ಮನೆಯೊಳಗೆ ಹೋಗಿ ನೋಡು ಕೆಲ್ಸ ಎಷ್ಟು ಬಿದ್ದಿದೆ ಅಂತ. ಹೋಗ್ ಕೆಲ್ಸ ಮಾಡು. ಅದೆಲ್ಲ ನನ್ ಜವಾಬ್ದಾರಿ ಎಲ್ಲ ತಗೋತಿ ಹೇಳಿಲ್ವಾ? ಓ ನೀವೇ ಮಾಡ್ಕೊಂಡಿರೋದು. ಓ ಆಯ್ತಮ್ಮ, ಕಿರ್ಚು ಬೇಡ, ನಂದೇ ತಪ್ಪು. ಹೋಗ್ ಕೆಲ್ಸ ಮಾಡು. ಆದ್ರೂ ಆಟ ಏನ್ ಗೊತ್ತಾ, ಅವ್ರು ನಿಮ್ಮಷ್ಟು ಒಳ್ಳೆಯವರಲ್ಲ. ಯಾರೇ ಅದೇ ಅವರು? ಅವರು ಅಂದ್ರೆ ಇವ್ರು ಗೊತ್ತಿಲ್ವಾ? ಇವ್ರು ಅಂದ್ರೆ ತೆಗೆದು ಬಿಡ್ತೀನಿ ನೋಡಿ ಇವಾಗ. ಯಾರು ಅಂತ ನೆನ್ಪಿದ್ರೆ ಹೇಳು, ಇಲ್ಲಾಂದ್ರೆ ಬಿಡೆ. ನೆನ್ಪಾಯ್ತು ಯಾರು? ಆದ್ರೂ ಅವ್ರು ಇನ್ನಷ್ಟು ಒಳ್ಳೆಯವರಲ್ಲ ಬಿಡಕ್ಕ. ಫುಲ್ ಕೆಲಸ ಮಾಡಿಸ್ಕೊತಾರೆ, ಒಂದೇ
ಕೊಡಲ್ಲ ನನಗೆ ಗೊತ್ತಾ ಯಾರು ಅಂತ ಕೇಳಲ್ವನಕ್ಕ ಇವಾಗ ನೀನು ಹೇಳಲ್ವನಕ್ಕ ಹೇಳ್ತೀನಿ ಯಾರು ಗೊತ್ತಾ ಓ ಅವರಾ ಗೊತ್ತಾಯ್ತು ಬಿಡು ಯಾರು ಹೇಳು ಅವರು ಅವರು ಅಂದ್ರೆ ಇವರು ಇವರು ಅಂದ್ರೆ ಅವರು ಕಣೆ ಇವರು ಅವರು ಅಂದ್ರೆ ಯಾರು ಅಂತ ಹೇಳ್ಬೇಕು ಸರಿಯಾಗಿ ಅದೇ ನಾನು ಹೇಳ್ತಾ ಇರೋದು ಅವರು ಇವರು ಇವರು ಅವರು ಅಂತ ನೀನು ಹೇಳ್ತಿದ್ಯಾ ನನಗೆ ಏನು ಅಂತಾನೆ ಹೇಳ್ತಿಲ್ಲ ನಾನು ಹೆಂಗ್ ಹೇಳ್ಬೇಕು ಆದ್ರೂ ನನಗೆ ಗೊತ್ತಾಯ್ತು ಯಾರು ಹೇಳು ಆ ಎಂ ಎಲ್ ಎ ಮನೆಯವ್ರು ತಾನೆ ಪಕ್ಕದ ಮನೆಯವ್ರು ಆದ್ರೂ ಹಾಕಿಲ್ಲ ಸರಿ ಇಲ್ಲ ದಟ್ಟಿ ಫೆಲೋ ಅಂತದೇನಾಯ್ತು ಇವಾಗ ಅಕ್ಕ ಕ್ಯಾಮೆರಾ ನನ್ನ ಹತ್ರ ಎಷ್ಟಾದ್ರೂ ಮಾಡಿಸ್ಕೊಳ್ಳಿ ಅಕ್ಕ ನನಗೇನು ಬೇಜಾರಿಲ್ಲ ಆರಾಮಾಗಿ ಮಾಡ್ತೀನಿ ಆದ್ರೆ ಅವನ್ ಮಾತ್ರ ಎಬ್ಬಿ ಅನ್ಯಾಯ ನನ್ಗಾಗಲ್ಲ ಅಲ್ಲ ಕಮ್ಮಿ ಅವನ ಮೇಲೆ ಅಷ್ಟೊಂದು ಕೋಪನ ನಿನ್ಗೆ ಕೆಂಡನ ಕಾಲು ಕಟ್ಕೊಂಡ್ರೆ ಎಷ್ಟು ಉರಿಯುತ್ತೋ ಮಕರ ನೆನೆಸ್ಕೊತಾ ಇದ್ರೆ ತಗ 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 ಅಂತ ಉರಿಯುತ್ತೆ ಏನಾದ್ರೂ ನನಗ್ ಒಂಟಿಯಾಗಿ ಸಿಗ್ಬೇಕು ಕಣಕ್ಕ ಚಳಿ ಜ್ವರ ಬಿಡಿಸ್ಬಿಡ್ತೀನಿ ನಾನು ಕಮಲಿ ಅದನ್ನೆಲ್ಲ ಮುಂದೆ ನೋಡ್ಕೊಳ್ಳೋಣ ಬಿಡೆ ಯಕ್ಕ ನಿನಗದೆಲ್ಲ ಗೊತ್ತಾಗತ್ತಿಲ್ಲ ನನಗೆ ಸೈಲೆಂಟ್ ಆಗಿ ಇದ್ಬಿಡು ನಾನು ಅವನ ಗ್ರಾಚಾರ ಬಿಡಿಸ್ತೀನಿ ನೋಡು ಕಮಲಿ ನಮಗ್ ಶಕ್ತಿ ಇದೆ ಅಂತ ಗೂಳಿ ಜೊತೆ ಗುದ್ದಾಡೋದಕ್ಕೆ ಹೋಗ್ಬಾರ್ದು ಅದಕ್ಕೆಲ್ಲ ಟ್ರೈನಿಂಗ್ ಬೇಕು ಕಣೆ ಏನ್ ಬೇಕು ಟ್ರೈನಿಂಗ್ ಅದೇನೋ ಟಸ್ಸು ಪುಸು ಅಂತೆಲ್ಲ ಹೇಳ್ತಾ ನಂಗದೆಲ್ಲ ಅರ್ಥ ಆಗಲ್ಲ ಒಟ್ನಲ್ಲಿ ಅವ್ನು ನನಗ್ ಕೈಗೆ ಸಿಗ್ಬೇಕು ಸರಿ ಆಯ್ತು ಈ ಕೀನ ತಗೋ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಕ್ಲೀನ್ ಮಾಡು ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಮನೇನ ಗುಡಿಸಿ ಗುಂಡ ಹತ್ರ ಮಾಡಿರ್ತೀನಿ ಜಾಕ್ ಮಾಡಿದೆ ಸುಂದ್ರಿ ಬಾಯ್ ಯಾವಲ್ಲ ಅವನು ನನ್ನ ಸಾವಸಕ್ಕೆ ಬಂದ್ರೆ ಗೊತ್ತು ತಾನೆ ನೀವ್ ಯಾಕೆ ಹಂಗ್ ನೋಡ್ತಿದ್ದೀರಾ ಯಾರು ಇಲ್ಲ ಕಣ್ಬಿಡಿ ಅಯ್ಯಪ್ಪ ಕೂತು ಕೂತು ತೊಡ್ನವ್ ಬಂದ್ಬಿಟ್ಟು ಈಗ ಹಳಿಗಳು ಬೇರೆ ಯಾರು ಬಂದು ನೋಡ್ತಾ ಇಲ್ಲ ಯಾರು ಸಹವಾಸ ಮಾಡಿದ್ರು ಈ ಹಾಸ್ಪಿಟಲ್ ರೇಖಾ ಮೇಡಮ್ನವ್ರು ಸಹವಾಸ ಮಾತ್ರ ಮಾಡಬಾರ್ದು ಆಮೇಲೆ ಆ ಎಮ್ಮನಿಗೆ ಭಕ್ತಿ ಜಾಸ್ತಿ ಆಗ್ಬಿಟ್ಟು ತಲೆ ಮೇಲೆ ತೆಂಗಿನಕಾಯಿ ಹೊಡೆದು ಬಿಟ್ರೆ ಬೇಡಪ್ಪ ಬೇಡ ಬೇಡ ಅನೋಕ ರೇಖಕ್ಕ ಇವನ್ಯಾ ಅನ್ನಪ್ಪ ಓಪ್ ಓಪ್ ಓಪ್ಪ ನಮ್ಗಂದು ಏನು ಮಾಡಬೇಡ ನೋಡ್ರೆ ಚಿಕ್ಕ ವಯಸ್ಸಿಂದ ನಾನೇ ಸಾಕಿರೋದು ಡೋಂಟ್ ವರಿ ಆಹಾ ಗೌಡ್ರೆ ಏನ್ರಿ ಇದು ನಿಮ್ದು ವೇಷ ಎಂತ ಎಂತ ವೇಷನೋ ಎಂತ ಎಂತ ವೇಷನೋ ನೋಡ್ರೆ ವಿಷ್ಣುದು ದಶಾವತಾರ ನೋಡಿದೀವಿ ಅದು ನಿಮ್ದು ಅದಕ್ಕಿಂತ ಮೀರಿದ್ದು ಶತಾವತಾರ ನೀವ್ ಎಷ್ಟೋತರ ಆದ್ರೂ ಎತ್ತಿ ಆದ್ರೆ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗ್ಬೇಕು ಓಕೆ ನಂಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಯ್ಯೋ ಗಯ್ಯಾಳಿಗಳು ಬಾಯಿನೇ ಮುಚ್ಚಿಸ್ಬೋದು ಆದ್ರೆ ಇವನು ಬಾಯಿ ಮುಚ್ಚಕ್ಕಾಗ್ತಾ ಇಲ್ವೇ ಗೌಡ್ರೆ ಧ್ಯಾನ ಮಾಡ್ಬೇಕಂದ್ರೆ ಕೈನ ಹೀಗಿಡ್ಕೋಬೇಕು ಹಿಂಗಲ್ಲ ಓಕೆ ಇವನು ಮುಂದೆ ತಪ್ಪು ಮಾಡಬೇಕಾ ಒಲಿ ಬಿಡತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಗೌಡ್ರೆ ಧ್ಯಾನ ಮಾಡ್ಬೇಕಂದ್ರೆ ತುಟಿ ಮತ್ತೆ ನಾಲ್ಗೆ ಅಲ್ಲಾಡಿಸ್ಬಾರ್ದು ಸುಳ್ಳು ಹೇಳ್ಬೇಕು ಹೇಳಿದ್ರು ತಲೆ ಮೇಲೆ ಹೊಡೆದಂಗೆ ಇರ್ಬೇಕು ನಾಟಕ ಮಾಡ್ಬೇಕು ಮಾಡಿದ್ರು ದೇವ್ರಿಗೂ ಗೊತ್ತಾಗ್ಬಾರ್ದು ಹಂಗ್ ಮಾಡ್ಬೇಕು ಓಕೆ ಈ ಪುಣ್ಯಾತ್ಮ ವಾಪಸ್ ಬರ್ತಿದ್ರೆ ಸಾಕು ನೋಡ್ರೆ ಮತ್ತೆ ಬರ್ತಾನೆ ಅಂತ ಅನ್ಕೊಂಡ್ರ ಈ ಸತಿ ನಿಜವಾಗ್ಲೂ ಕೆಲಸ ಇದೆ ಬರಲ್ಲ ನಮ್ಮ ಗಯ್ಯಾಳಿಗಳ ಬಾಯ್ನ ಗಪ್ಚುಪ್ ಮಾಡಿಸ್ಬಿಡ್ಬೋದು ಆದ್ರೆ ನನ್ನ ಬಾಮ ಇದನ್ನ ಬಾಯ್ನ ಯಾವುದೇ ಕಾರಣಕ್ಕೂ ಗಪ್ಚುಪ್ ಮಾಡ್ಸಕ್ಕಾಗಲ್ಲ ಗೊತ್ತಾಯ್ತಾ ಧ್ಯಾನ ಮಾಡ್ಬೇಕಾದ್ರೆ ತುಟಿ ಬಾಯಿ ಅಳ್ಳಾಡಬಾರ್ದು ಸುಳ್ಳು ಹೇಳಿದ್ರು ತಲೆ ಮೇಲೆ ಹೊಡೆದಂಗಿರ್ಬೇಕು ನಾಟಕ ಮಾಡಿದ್ರು ದೇವ್ರು ಬಂದ್ರು ಗೊತ್ತಾಗ್ಬಾರ್ದು ಹ
ಇದೇನು ಮರಯ್ಯ, ಈ ಪೋಟಿ ಸೊಳ್ಳೆ ಕಡಿತಾರೆ. ಒಂದು ಬನ್ನಿನಾರು ಹಾಕೊಂಡು ಕೂತ್ಕೋಬೇಕಾಗುತ್ತೆ. ಏನ್ ಸಮರ್ಥ್, ಇವತ್ತಿಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ ಗುಲಾಬಿ, ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆ? ಅದೇನೋ ಗೊತ್ತಿಲ್ಲ, ದೇವ್ರು ನಿಮ್ಮಲ್ಲಿ ಏನೋ ಆಕರ್ಷಣೆ ಇಟ್ಟಿದ್ದಾನೆ. ಸಮರ್ಥ್, ಜಾಸ್ತಿ ಹೋಗ್ಲಬೇಡಿ. ನನ್ನಲ್ಲಿ ಏನೂ ಆಕರ್ಷಣೆ ಇಟ್ಟಿಲ್ಲ. ನಿಮ್ಗೆ ಹೇಗೆ ಕಿವಿ ಕಣ್ಣು ಮೂಗು ಬಾಯಿ ಕೊಟ್ಟಿದ್ದಾನೋ ಹಂಗೆ ನಂಗೂ ಕಿವಿ ಕಣ್ಣು ಮೂಗು ಬಾಯಿ ಕೊಟ್ಟಿದ್ದಾನೆ ಅಷ್ಟೇ. ಇಲ್ಲ ರೀ, ಅದ್ರ ಜೊತೆ ಏನೋ ಆಕರ್ಷಣೆ ಇಟ್ಟಿದ್ದಾನೆ, ಅದಕ್ಕೆ ನಿಮ್ಮನ್ ಯಾವಾಗ್ಲೂ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನೀವಿವತ್ತು ದೇವತೆ ತರ ಕಾಣಿಸ್ತಾ ಇದ್ದೀರಾ. ಸಮರ್ಥ್, ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಹೊಗಳುತ್ತಿದ್ದೀರಾ? ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಿದ್ದೀರಾ. ಇಲ್ಲ ಬಿಡಿ, ಒಂದೊಂದಿನ ಒಂದೊಂದರ ಕಾಣ್ತೀರಾ, ಒಟ್ನಲ್ಲಿ ಸೂಪರ್ ಆಗಿ ಕಾಣ್ತೀರಾ. ಅಂದಾಗೆ ಎಲ್ಲಿ ನಿಮ್ ಹೀರೋಯಿನ್? ಯಾರ್? ಮಾಲಿನಿನ? ಅಲ್ಲ, ಕಮಲಿ. ಓಹೋ, ಕಮಲಿ ನಿಮ್ಗೆ ಹೀರೋಯಿನ್ ಆಗ್ಬಹುದು. ಆಗ್ಬಹುದು, ಸೂಪರ್ ಜೋಡಿ. ಎಲ್ಲೋ ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ. ಸಮರ್, ಕಮಲಿ ನಿಮ್ಗೆ ಹೀರೋಯಿನ್ ಆಗ್ತಾಳೆ ಅಂದ್ರೆ ನಾನ್ ಯಾಕೆ ಕೂರ್ಕೊಳ್ಳಿ? ನನ್ಗೆ ಇನ್ನೂ ಖುಷಿನೇ. ಹಂಗ ನನಗೆ ಯಾವ್ದೋ ಬೇರೆ ಟ್ಯೂನ್ ಅಲ್ಲಿ ಕೇಳಿಸ್ತು. ಪ್ರೀತಿಲ್ ಬಿದ್ದವ್ರಿಗೆ ಕಾಣೋದೆಲ್ಲ ಹಳದಿನೇ. ಕಮಲಿ ನಿಮ್ಗೆ ಹೀರೋಯಿನ್ ಆಗ್ತಾಳೆ ಅಂದ್ರೆ ನನಗೆ ಖುಷಿನೇ. ಹೊಟ್ಟೆಲ್ ಬೆಂಕಿ ಬಿದ್ದಿದ್ರು ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡೋದನ್ನ ನಿಮ್ಮ ಹತ್ರ ನೋಡ್ ಕಲಿಬೇಕು. ಅವರವರ ಭಾವಕ್ಕೆ ಅವರವರ ಬಕುತಿಗೆ. ನೋಡ್ರಿ, ನಿಮ್ ದೃಷ್ಟಿಲಿ ಕಮಲಿ ಹೀರೋಯಿನ್ ತರ ಕಾಣಿಸ್ತಾಳೆ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಯಾವ ಭಾವ, ಯಾವ ಬಕುತಿ? ನೋಡಿ ಸಮತ್, ದೇವಸ್ಥಾನಕ್ ಬರೋರ್ಗೆಲ್ಲ ದೇವ್ರು ಕಾಣಿಸ್ಕೊಳ್ಳಲ್ಲ, ನಿಜವಾದ ಭಕ್ತರಿಗೆ ಮಾತ್ರ ದೇವ್ರು ಕಾಣಿಸ್ಕೊಳ್ಳೋದು. ಅದೇ ರೀತಿ ಕಮಲಿ ನಿಮ್ಗೆ ಹೀರೋಯಿನ್ ತರ ಕಾಣಿಸಿದಾಳೆ, ಅದ್ರಲ್ಲಿ ತಪ್ಪೇನೂ ಇಲ್ಲ. ಬೇರೆಯವ್ರಿಗೂ ಅದೇ ರೀತಿ ಕಾಣಿಸ್ಬೇಕು ಅಂತ ಏನೂ ಇಲ್ಲ. ಆಯ್ತಾಯ್ತು, ಬಡಪಾಯಿ ಸಿಕ್ಕಿದೀನಿ ಅಂತ ಜಾಸ್ತಿ ಕಾಲೆಳಿಬೇಡಿ. ನೋಡಿ ಸಮರ್ಥ್, ನನಗೆ ಕಾಲೆಳಿಯಕ್ಕೆಲ್ಲ ಟೈಮ್ ಇಲ್ಲ. ನಿಮ್ಮ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕೊಡಿ. ಏನು ಎಲೆಕ್ಟ್ರಿಸಿಟಿ ಬಿಲ್? ಯಾಕೆ, ನೀವೇನಾದ್ರೂ ಎಲೆಕ್ಟ್ರಿಸಿಟಿ ಬಿಲ್ ಕಲೆಕ್ಟ್ ಮಾಡೋ ಕೆಲಸ ಶುರು ಮಾಡ್ಕೊಂಡಿದ್ದೀರಾ? ಹೌದೌದು, ನಿಮ್ಮನೆದ್ ಮಾತ್ರ.